ಅವರೆಲ್ಲ ನಿತ್ಯ ಮೈ ಬಗ್ಗಿಸಿ ಕೆಲಸ ಮಾಡುತ್ತಿದ್ದಂತ ಕಾರ್ಮಿಕರು ಎಷ್ಟೇ ಕಷ್ಟಪಟ್ಟರು ಜೀವನ ಮಾತ್ರ ಆರಕ್ಕೆ ಏರಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ಅಂತ ಸಕ್ಕತ್ತಾಗಿ ಪ್ಲಾನ್ ಮಾಡಿದ್ರು ದಿಡೀರಂತ ಶ್ರೀಮಂತರಾಗಲು ಹೋದ ಮೇಲೆ ಏನಾಯ್ತು ನೋಡಿ ಶ್ರೀಮಂತ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಹಾಗಂತ ದರೋಡೆ ಮಾಡಿದ್ರೆ ಕಾನೂನು ಸುಮ್ಮನಿರುತ್ತ ಇಲ್ಲಿ ಫೋಟೋಗೆ ಫೋಸ್ ಕೊಡ್ತಿದ್ದಾರಲ್ಲ ಇವರೆಲ್ಲ ವೆಲ್ಡಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ರು ಎಷ್ಟು ದಿನ ದುಡಿಯೋದು ಅಂತ ಕಳ್ಳತನ ಮಾಡೋಕೆ ಪ್ಲಾನ್ ಮಾಡಿ ತಗ್ಲಾಕೊಂಡಿದ್ದಾರೆ ಬೆಂಗಳೂರಿನ ಕದಿರಿನಹಳ್ಳಿ ಬಳಿ ಜುವೆಲ್ಲರಿ ಶಾಪ್ ಗೆ ಕನ್ನ ಹಾಕಲು ಪ್ಲಾನ್ ಮಾಡಿದಂತ ಟೀಮ್ ಬಂಗಾರ ಕದ್ದು ಬದುಕಲ್ಲಿ ಸೆಟಲ್ ಆಗುವ ತೀರ್ಮಾನ ಮಾಡಿತು ಸೂರಜ್ ಜುವೆಲ್ಲರಿ ಶಾಪ್ ನ ಶಟರ್ ನ ಗ್ಯಾಸ್ ಕಟರ್ ನಲ್ಲಿ ಕಟ್ ಮಾಡಿ ಓಳ ನುಗ್ಗಿದ್ರು ಆದರೆ ಶಾಪ್ ಒಳಗೆ ಹೋಗುತ್ತಿದ್ದಂತೆ ನಾಲ್ವರಿಗೂ ಶಾಕ್ ಕದಿತ್ತು ಬಂಗಾರದ ಬೇಟೆಗೆ ಬಂದವರಿಗೆ ಬೆಳ್ಳಿ ಭಾಗ್ಯ 30 ಕೆಜಿ ಬೆಳ್ಳಿ ಕದ್ದು ಎಸ್ಕೇಪ್ ಆದವರು ಅಂದರ್ ಬಂಗಾರದ ಭೇಟೆ ಆಡಬೇಕು ಜೀವನದಲ್ಲಿ ಸೆಟಲ್ ಆಗಬೇಕು ಅಂತ ಜುವೆಲ್ಲರಿ ಶಾಪ್ ಗೆ ಕನ್ನ ಹಾಕ್ತವರಿಗೆ ಕಂಡಿತು ಬರಿ ಬೆಳ್ಳಿ ಐಟಂ ಬರಿಗೈಲಿ ಹೋಗೋದು ಬೇಡ ಅಂತ 30 ಕೆಜಿಗೂ ಅಧಿಕ ಬೆಳ್ಳಿ ವಸ್ತುಗಳನ್ನು ದೋಚಿ ಎಸ್ಕೇಪ್ ಆಗಿದ್ರು ಇದೀಗ ನಾಲ್ವರು ಖದೀಮರನ್ನ ಬನಶಂಕರಿ ಪೊಲೀಸರು ಬಂಧಿಸಿದ್ದಾರೆ ಸುಹೇಲ್ ಯೂಸುಫ್ ಮೊಹಮ್ಮದ್ ರಿಜ್ವಾನ್ ಹಾಗೂ ಸೈಯದ್ ಅಜ್ಮತ್ ಬಂಧಿತ ಆರೋಪಿಗಳು ಬನಶಂಕರಿಯ ಯಾರಬ್ ನಗರ ನಿವಾಸಿಗಳಾದ ಇವರು ವೆಲ್ಡಿಂಗ್ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ರು ಎನ್ನಲಾಗಿದೆ ಈ ಕಳ್ಳರು ಬಂದು ಗ್ಯಾಸ್ ಕಟ್ಟರ್ ಬಳಸಿಬಿಟ್ಟು ಆರ್ಕೆ ಲೇಔಟ್ ಅಲ್ಲಿ ಇದ್ದ ಸೂರಜ್ ಜುವೆಲ್ಲರ್ಸ್ ಅಂಗಡಿಯನ್ನ ಕಟ್ ಮಾಡಿ ಓಪನ್ ಮಾಡ್ತಾರೆ ಮಿಲ್ಲಿಯದಿ ಆ ಅಂಗಡಿಯಲ್ಲಿ ಇದ್ದ ಏನು ಚಿನ್ನಾಭರಣಗಳು ಏನಿದ್ದವೋ ಅದನ್ನ ಕಳ್ತನ ಮಾಡಿರ್ತಾರೆ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ 4 ಜನ ಆರೋಪಿಗಳನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡು ಅವರದು ಪೊಲೀಸ್ ಕಸ್ಟಡಿ ಪಡ್ಕೊಂಡಿದ್ವಿ ಇಲ್ಲಿ ತನಕ 32 ಕೆಜಿ ಸಿಲ್ವರ್ ನ ರಿಕವರಿ ಮಾಡಿದ್ವಿ ಆರೋಪಿ ಸುಹೇಲ್ ಫ್ರೆಂಡ್ ತಾಯಿ ಸೂರಜ್ ಜುವೆಲ್ಲರಿಯಲ್ಲಿ ಆಭರಣವನ್ನ ಅಡ ಇಟ್ಟಿದ್ರಂತೆ ಅದರಿಂದ ಅದೇ ಜುವೆಲ್ಲರಿ ಶಾಪ್ ಗೆ ಕನ್ನ ಹಾಕಲು ಪ್ಲಾನ್ ಮಾಡಿದ್ರಂತೆ ಸಿಸಿಟಿವಿ ಮತ್ತು ತಾಂತ್ರಿಕ ನೆರವಿನಿಂದ ನಾಲ್ವರನ್ನ ಬಂಧಿಸಿ 23 ಲಕ್ಷ ಮೌಲ್ಯದ 32 ಕೆಜಿ ಬೆಳ್ಳಿ ಹಾಗೂ ಕೃತ್ಯಕ್ಕೆ ಬಳಸಿದ್ದಂತಹ 2 ಆಟೋ ರಿಕ್ಷಾ ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18